ಚಿಕ್ಕೋಡಿ ಪಟ್ಟಣದ ಸಾಯಿ ಸಹಕಾರಿ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಸಹಕಾರಿ ಸದಸ್ಯರ ವತಿಯಿಂದ ಮಹಂತೇಶ್ ಕೌಟಿಗೆ ಮಠ ಅವರಿಗೆ 53ನೇ ಹುಟ್ಟುಹಬ್ಬದ ನಿಮಿತ್ತ ಸನ್ಮಾನಿಸಲಾಯಿತು. ಸಹಕಾರ ಕ್ಷೇತ್ರದಲ್ಲಿ ಮನೆ ಮಾತಾಗಿರುವ ಸಾಯಿ ಸೌಹಾರ್ದ ಸಹಕಾರಿ ಸಂಸ್ಥೆ ಕೇವಲ 5 ವರ್ಷಗಳಲ್ಲಿ 69 ಕೋಟಿ ರೂಪಾಯಿ ಠೇವು ಸಂಗ್ರಹಿಸುವ ಮೂಲಕ ಪಥದಲ್ಲಿ ಸಾಗಿರುವುದು ಶ್ಲಾಘನೀಯ ಎಂದು ಮಹಂತೇಶ್ ಕೌಟಗಿಮಠ ಹೇಳಿದ್ದಾರೆ. ಪಟ್ಟಣದ ಡಾಕ್ಟರ್ ಪ್ರಭಾಕರ್ ಕೋರೆ ನಗರದಲ್ಲಿರುವ ಸಾಯಿ ಸೌಹಾರ್ದ ಸಹಕಾರಿ ಸಂಸ್ಥೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸಹಕಾರಿಯ ಸದಸ್ಯರಿಂದ 53ನೇ ಹುಟ್ಟುಹಬ್ಬದ ನಿಮಿತ್ತ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಸಹಕಾರಿಯು 360 ಕೋಟಿ ರೂಪಾಯಿಗಳಿಗೂ ಮೀರಿ ದುಡಿಯುವ ಬಂಡವಾಳ ಹೊಂದಿದ್ದು, ಈ ಸ್ಟ್ಯಾಪಿಂಗ್ ಸೇರಿ ಹಲವು ಸೇವೆಗಳ ಜತೆಗೆ ಸಹಕಾರಿಯು ಹಿಂದುಳಿದ ಮಹಿಳಾ ಕಾರ್ಮಿಕರಿಗೆ ಶ್ರದ್ಧಾ ಚಿಕ್ಕ ಸಾಲ ಯೋಜನೆ ಪ್ರಾರಂಭಿಸುವ ಮೂಲಕ ಆರ್ಥಿಕವಾಗಿ ಸಬಲರನ್ನಾಗಿಸಲು ಪ್ರಯತ್ನಿಸುತ್ತಿರುವುದು ಶ್ಲಾಘನೀಯ ಎಂದರು. ಸಂಸ್ಥೆಯ ಅಧ್ಯಕ್ಷ ಜಗದೀಶ್ ಕೌಟಗಿಮಠ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷ ಷಡಕ್ಷರಿ ಮೂಗೇರಿ, ನಿರ್ದೇಶಕರಾದ ಸಂಜಯ್ ಗಿಡವೀರ್, ಹೇಮಂತ್ ಹಂಪನ್ನವರ್, ಲೋಕಪ್ಪ ದುಂಬಾಳಿ, ಯರಿಸ್ವಾಮಿ ಇಟ್ಗೋನಿ, ಪ್ರವೀಣ್ ಕಾಂಬ್ಳೆ, ಶಿವಜಾತ್ ಮಿರ್ಜೆ, ಶ್ರೀಧರ್ ದೀಕ್ಷಿತ್, ರಾಘವೇಂದ್ರ ಡಂಬಳ್, ಮನೋಜ್ ಕುಮಾರ್ ಸಮತ್ ಶೆಟ್ಟಿ, ರಾಜ್ಕುಮಾರ್ ಹಿರೇಮಠ್, ಮಹೇಶ್ ಭಾತೆ, ಚಂದ್ರಕಾಂತ್ ಕುರ್ಬೇಟ್, ಸಂಜಯ್ ಶಿಂತ್ರೆ, ಅಕ್ರಮ್ ಅರ್ಕಾಟೆ, ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಂಬಿ ಬಡ್ಗೇರ್ ಮತ್ತಿತರರು ಉಪಸ್ಥಿತರಿದ್ದರು.